हलो गाइज गुड मॉर्निंग नमस्ते वेलकम बैक टू अपन का यूट्यूब चैनल संजय स्नैप्स नोड़ी बेणे दोस रेडी आगदी बंदे नम तवर मन के नोड़बे बेगे फुल खाली खाली ऐति बेणे दोस तीन तिंद आगे टाइम एस्टे हन टेन फिफ्टी सेवन स्वल्प केस ऐति ना ना वंटे रोड ट्रिपी गेस निम्देन आट अरे बल कमेंट कमेंट सेक्शन गेस्टे एलिए सो इतना बस बाकी सब बढ़िया है बड़ा बड़ा तक तिंद स्वल्पे प्रिपरेशन ऐसी स्व कल बारे स्व शापिंग संजीक नम्द तम बर्तान वो नम ब्रो बर्तान हवेरी आल दि वे फ्रम हवेरी अं पिको आम ना बेगे फटाफट कार तक एडुक इतना बस बाकी सब बढ़िया नोड़ी इवतेन ब्लॉग तोर्तन अस्े इश् दिवस स्वल्प जिडीत मन तोर्स नान अदा स्वल्प इवत हैपनिंग ऐसा तोर्स मूर् दिवस ऐन इनू हैपनिंग ना नाड़ अच्छी आदि हाँ मैं सो गायज बेगे ब्लॉग चलो आदर आलमोस्ट मिड नईट आगे ऐनक बरंग नमद टशन सब बेरे निम् गंगी 11:47 हनर्ड आगे बंद अल टाइम नोड़बू सुनसान रोडदा नडकोंत होंटेन होंटेवी नोड़बूर शाडो कणाव मीट मिस्टर पवन आल द वे फ्रॉम हावेरी नम तम अंत अन्ना बेगे इवन सो ನಾವು ಪ್ಲಾನ್ ಮಾಡೆ ಒಂದು ರೋಡ್ ಟ್ರಿಪ್ ಎಲ್ಲ ಏನ ಅಂತ ಹೇಳ್ಕೊಬೇಡ ಸಸ್ಪೆನ್ಸ್ ಸಸ್ಪೆನ್ಸ್ ಎಂ ಎಸ್ ಕೆ ವೈ ಫ್ಯಾನ್ ಅಂತ ಸಸ್ಪೆನ್ಸ್ ಆಡಬೇಕಲ್ಲ ನಮ್ದೆಲ್ಲರೂ ನಮ್ದು ಯಾರ್ಯಾರು ಫ್ಯಾನ್ ಅದೇವೋ ನಾವು ಎಲ್ಲರೂ ಸಸ್ಪೆನ್ಸ್ ಸಸ್ಪೆನ್ಸ್ ಆಡೋ ಥರ ಸ್ವಲ್ಪ ನಾವು ಟಶನ್ ಇಂಪ್ಲಿಮೆಂಟ್ ಮಾಡಬೇಕಲ್ಲ ಸೊ ಇರ್ತೈತಿ ಏನೈತಲ್ಲ ಈಗ ಹೊಂಟೇವಿ ನಾವು ಇನೋವಾ ಪಿಕ್ ಮಾಡ್ಕೊಳಕ್ ಇಬ್ಬರ ಹೊಂಟೇವಿ ಕರೆ ಆದ್ರೆ ಇನೋವಾ ತಗೊಂಡೆ ಟಶನ್ ಮಂಗ್ತಾ ಬ್ರೋ ಸಂಜು ಸ್ನ್ಯಾಪ್ಸ್ ಕ್ಯಾ ಆಮ್ ಚೀಸ್ ಹೈ ಕ್ಯಾ ಉಸ್ಮೇ ಭೀ ಸಂಜು ಸ್ನ್ಯಾಪ್ಸ್ ಕಾ ಭಾಯ್ ಆಯಾ ಬಹುತ್ ದೂರ ಸೇ ಎಲ್ಲಿಂದ ಹಾವೇರಿಂದ ನಮ್ಮೂರ ಹೆಂಗೆ ನಮ್ಮೂರು ಹೆಮ್ಮೆ ನಮ್ಮೂರು ನಮ್ಮ ಹೆಮ್ಮೆ ಅದಕ್ಕೆ ಟಶನ್ ಇಂಪ್ಲಿಮೆಂಟ್ ಮಾಡಬೇಕಲ್ಲ ಸೊ ಇನೋವಾ ಪಿಕ್ ಮಾಡ್ಕೊಕ್ಕೆ ಹೊಂಟಿದ್ವಿ ಸೊ ಇಲ್ಲಿಂದ ಹಿಂಗೆ ಹೋಗ್ಬೇಕು ಚೆನ್ನಮ್ ಸರ್ಕಲ್ ಮಟ್ಟ ಆದ್ರೆ ನಾವು ಚೆನ್ನಮ್ ಸರ್ಕಲ್ ಮಟ್ಟ ಹೋಗಂಗಿಲ್ಲ ನಮ್ದು ಒಂದಿಷ್ಟು ಭಾಳ ಕಾಸಾದ್ಮಿ ಅದಾರ ರೈಲ್ವೆ ಸ್ಟೇಷನ್ ಕಡೆ ಆಟೋದವ್ರೆ ಅಣ್ಣಗಳೆ ಅವ್ರಿಗೆ ಹೋಗ್ತೀವಿ ನಮ್ಮ ಟಶನ್ ಇಂಪ್ಲಿಮೆಂಟ್ ಮಾಡಿ ಬಡ ಬಡ ಅಲ್ಲಿಂದ ಆಟೋ ಬಿಸ್ಕೊಂಡು ಆ್ಯಕ್ಚುಲಿ ಒಂದು ಚಾ ಕುಡಿದು ಆಟೋ ಬಿಸ್ಕೊಂಡು ಅಲ್ಲಿಂದ ಹೋಗ್ತೀವಿ ಚೆನ್ನಮ್ ಸರ್ಕಲ್ಗೆ ಹೋಗಿ ಕಾರ್ ಪಿಕ್ ಮಾಡ್ಕೋತೀವಿ ಕಾರ್ ಪಿಕ್ ಮಾಡ್ಕೊಟ್ಟೆ ಅಂದ್ರೆ ಸಿಗ್ತೇನೆ ಅಂತ ಇತ್ತೈ ಬಸ್ ಬಾಕಿ ಸಬ್ ಬಡಿಯಾಯ್ ಬ್ರೋ ಆರ್ ಯು ಎಕ್ಸೈಟೆಡ್ ಎಸ್ ಬ್ರೋ ನಿನ್ನೆ ರಾತ್ರಿ ಫುಲ್ ನಿದ್ದೆ ಮಾಡಿಲ್ಲ ಇವ ಇವತ್ತು ಬೆಳಗ್ಗೆ ಲ್ಯಾಬ್ ಎಕ್ಸಾಮ್ ಐತಿ ಅದನ್ನು ಹೆಂಗೆ ಬರೆದು ಬಂದವನೇ ಯಾರಿಗೆ ಗೊತ್ತೆ ಬೆಳಗ್ಗೆ ಮಕ್ಕೊಂಡು ಹೊಳಿ ಬೆಳಗ್ಗೆ ಎದ್ದಾನ ಅಂದ್ರೆ ಅರ್ಲಿ ಮಾರ್ನಿಂಗ್ ಮಕ್ಕೊಂಡು ಹೊಳಿ ಬೆಳಗ್ಗೆ ಎದ್ದಾನ ಹೋಗಿ ಎಕ್ಸಾಮ್ ಬರೆದು ಬಂದಾನ ಇತ್ತಾಯ್ ಬಸ್ ಬಾಕಿ ಸಬ್ ಬಡಿಯಾಯ್ ಫುಲ್ ಆನ್ ಟಶನ್ ಮೇ ಚಲೋ ಸೊ ಗೈಸ್ ಟೈಮ್ ಈಸ್ 6:15 ರೈಟ್ ನೌ 6 ಗಂಟೆಗೆ ಎದ್ದೇವಾಗಿಲ್ಲ ಅವನು ಅವನು ಇನ್ನೂ ಸ್ವಲ್ಪ ಹಂಗೆ ಮಕ್ಕೊಂಡಂಗೆ ಮಕ್ಕೊಣ ಅಂದರೆ ಉಳ್ಳಾಡಪ್ಪ ನೀನು ನಾನು ಅರಾಮ ಇವನು ಮುಗ ಅಲ್ಲ ಅವ ಇದ್ದ ನಂಗೆ ಕ್ಷಣ ಸೊ ಈಗ ನೀರು ಕಾಯ್ಕಟ್ಟೆ ಫ್ರೆಶ್ ಆಗಿ ಬಿಡಬೇಡ ನೀರೊಂದು ಬಂದ ಅವ್ನು ನೀರೊಂದು ಎರಿಸ್ಕೋಬೇಕು ಏರಿಸ್ಕೊಂಡಿರಲ್ಲ ಫಟಾಫಟ್ ಇಲ್ಲಿಂದ ಎಲ್ಲ ಪ್ಯಾಕ್ಡ್ ಐತೆಲ್ಲ ತುಂಬ ಕಾರ್ದ ಹಾಕ್ಕೊಳ್ಳೋದು ಹೇಳೋದು ಅಷ್ಟೇ ಕ್ಯಾಂಪಿಂಗ್ ಮಾಡಬೇಕಂತ ಐತಿ ನಿಮಗೆ ಆಲ್ಮೋಸ್ಟ್ 3-6 ವಿಡಿಯೋಸ್ ಬರೋದು ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ಏನಕ್ಕಿದ್ರು ಗೊತ್ತಿಲ್ಲ ಆದರೆ ಮಾಡ್ತೀನಿ ಸಪ್ಪಲ್ಲಿ ಇದೆ ವಿಡಿಯೋಸ್ ಬರೋದು ಡಿಲೇ ಆದರೂ ಆಗ್ಬೋದು ಆದರೆ ಒಟ್ಟು ಮಾಡ್ತೀನಿ ವಿಡಿಯೋಸ್ ಇತ್ತಾಯ್ ಬಸ್ ಬಾಕಿ ಸಬ್ ಬಡಿಯ ಈ ಫ್ರೇಮ್ ಹೆಂಗೆ ಬರುತ್ತೆ ತಿಂತೀವಿ ಫುಲ್ ಚಮಚಮ ಅಥವಾ ನೋಡ್ರಿ ಫ್ರೆಶ್ ಆಗಿ ಸಿಗ್ತೀನಿ ಅಂತ ಆಮೇಲೆ ಟೈಮ್ ಇಲ್ಲ ಸೊ ಗೈಸ್ ಎಲ್ಲ ಈಗ ಗಾಡಿ ಒಳಗೆ ಪ್ಯಾಕಿಂಗ್ ಚಾಲೂ ಆಗಿತ್ತು ಅಂದರೆ ಇದೆ ಟೆಂಟ್ನ ಲೈಟ್ ಹಾಕಿಲ್ಲ ಸೊ ಫುಲ್ ಪ್ಯಾಕ್ ಮಾಡೋಕ್ಕಾಗಿಲ್ಲ ಅರ್ಧ ಅಷ್ಟು ಪ್ಯಾಕ್ ಮಾಡಿದೆ ಇಲ್ಲಿ ಮುಂದೆ ಹಾಸಿಗೆಗಳು ಉಂಟಾವೆ ನೋಡ್ಬೋದು ಇನ್ನು ಬ್ಯಾಗ್ಸ್ ನಮ್ಮ ಲಗೇಜ್ ಮತ್ತು ನಮ್ಮದೆಲ್ಲ ಅಡಿಗೆ ಸಾಮಾನುಗಳೆಲ್ಲ ಹಿಂದದಾವೆ ಇನ್ನು ಎರಡು ಮೂರು ಬ್ಯಾಗ್ ಅದಾವೆ ಅದೆಲ್ಲ ಇಟ್ಕೋಬೇಕು ಈಗ ಫಟಾಫಟ್ ಪ್ಯಾಕ್ ಮಾಡಿಕೊಂಡು ಅವ್ನು ಟೈಮ್ ಎಷ್ಟಾಗಿದೆ 7:15 7:20 ಹಾಂ 7:30 ಆಗಿಲ್ಲ ಇನ್ನು 7:15 7:20 ಆಗಿರ್ಬೋದು ಇದನ್ನ ಬಸ್ ಬಾಕಿ ಸ್ವಲ್ಪ ಬಡಿಯೇ ಈಗೇನಿಲ್ಲ ಫಟಾಫಟ್ ಹಾಕೋದೈತಿ ಲಗೇಜ್ನ ಆರಾಮ್ಸೆ ಹೋಗೋದೈತಿ ಅಡಿ ಬಿಡಿ ಮಾಡೋಂಗಿಲ್ಲ ಆರಾಮ್ಸೆ ಅರ್ಜೆಂಟ್ ಮಾಡಲಾರ್ದಂಗೆ ಆರಾಮಾಗಿ ಆರಾಮ್ ಬರೋ ನಮ್ಮ ಟ್ರಿಪ್ಪಿಗೆ ಯಾಕಂದ್ರೆ ನಮ್ಮ ಜೊತೆಗೆ ನಮ್ದು 2.6K ಅದ ಎಲ್ಲ ಸಬ್ಸ್ಕ್ರೈಬರ್ಸ್ ನೋಡ್ತಿರ್ತಿರಲ್ಲ 2600 ಮಂದಿ ಜವಾಬ್ದಾರಿ ಐತೆ ನಮ್ಮ ಮೇಲೆ ಹಂಗಾಗಿ ಎಲ್ಲರಿಗೂ ಆರಾಮ್ ಕರ್ಕೊಂಡು ಹೋಗ್ಬೇಕು ತಡ್ರಿ 1 ನಿಮಿಷ ಪ್ಯಾಕ್ ಮಾಡಿ ಸಿಗ್ತೀನಿ ಅಂತ ಸೊ ಗೈಸ್ ಸಾರಿ ಕೀ ಬಿಡಾತೈತೆ ವಿ ಆರ್ ಫೈನಲಿ ಎಲ್ಲಿ ತಡೀರಿಲ್ಲ ಅನ್ಕೊತೀರ ಹಾಂ ವಿ ಆರ್ ಫೈನಲಿ ರೆಡಿ ಟು ರೋಲ್ ಇಲ್ಲಿ ನೋಡ್ಬೋದು ಈ ಕಡೆ ಹಾಸಿಗೆ ಇಟ್ಟಿವಿ ಇಲ್ಲಿ ನೀರಿನ ಕ್ಯಾನ್ ಮನೆಯಿಂದ ನೀರಿನ ಕ್ಯಾನ್ ಹೋಯ್ತೀವಿ ಇದು ನಮ್ಮದು ಸಣ್ಣ ಸ್ಟೋವ್ ನಮ್ಮ ಸಣ್ಣದಿಲ್ಲ ಕಿಚನ್ ಐತಲ್ಲ ಅದಿಲ್ಲ ಐತಿ ಈ ಇಲ್ಲಿ ಕೆಳಗೆ ಬ್ಯಾಗ್ಸ್ಗಳು ಅದಾವೆ ಮುಂದಂತಿ ಖಾಲಿ 4 ಸೀಟ್ ಅದಾವೆ ಇಬ್ಬರು ಬಂದಿದ್ದೀವಿ ಹೆಂಗೆ ಉಳ್ಳಾಡೋದು ಉಳ್ಳಾಡ್ರಿ ಯಾರು ಹೊಡಿತೀರಿ ನೋಡಿರಿ ಗಾಡಿ ರೀ ಇಬ್ಬರು ಡ್ರೈವರ್ಗಳು ಅದೀವಿ ಇತ್ತಾಯ್ ಬಸ್ ಬಾಕಿ ಸಬ್ ಬಡಿಯ ಈಗ ಮುಂದೆ ಎಲ್ಲಿ ಸೆಟ್ ಮಾಡಬೇಕು ಆ್ಯಂಗಲ್ ಅಂತಂದು ಹೇಳಿ ನೋಡ್ಬೇಕು
ಅದನ್ನ ಅದನ್ನು ಸೆಟ್ ಮಾಡೋಣ ಅಂತ ಈಗ. ಆ್ಯಕ್ಚುಲಿ ಒಂದಿಷ್ಟು ಮೌಂಟ್ಸ್ಗಳು ತೊಗೊಂಬಂದಿನಿ, ಅದಕ್ಕೆ ಮೌಂಟ್ಸ್ಗಳು ಎಲ್ಲಿ ಕುಂದಿರ್ತಾವು ಏನಂತ ನೋಡ್ಬೇಕು. ನೋಡೋಣಂತೆ, ಸೆಟ್ ಮಾಡೋಣಂತೆ. ಇತ್ತ ಬಸ್, ಬಾಕಿ ಸಬ್ ಬಡಿಯ ನೋಡ್ರಿ. ಚಲೋ ಮಾಡೋಣ ಗಾಡಿ. ಗಾಡಿ ಅಂತ ಚಲೋ ಆತ. ಒಂದೇನೆ ಹೇಳ್ಬೇಕಿತ್ತು ನಿಮ್ಗೆ, ಇದೇನೈತಲ್ಲ 2500 ಸಿ ಸಿ ಇಂಜಿನ್ ಚಾಲೋ ಆತಂದ್ರೆ ಅವ್ನವ್ನು ಹೆಂಗ ಅಂತೀರಿ? ಗಡ 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 ಅಂದ್ಬಿಡ್ತೈತಿ ಬಾಡಿ ಎಲ್ಲ. ಬ್ರೋ ಹೆಂಗೈತಿ ಇನೋವಾ ಫೀಲ್? ಇನೋವಾ ಮೇಲೆ ಕ್ರಶ್ ಆಗ್ಬಿಡ್ತಿಲ್ಲ ನಿಂಗೆ? ಇದ್ರೀಸ್ ಬಾಯ್, ಥ್ಯಾಂಕ್ ಯು. ಇದು ಇದ್ರೀಸ್ ಅಣ್ಣ ಗಾಡಿ, ಅವ್ರು ಸೆಲ್ಫ್ ಡ್ರೈವಿಂಗ್ ಗಾಡಿ ಕೊಡ್ತಾರೆ ಬೆಳಗಾಂದಾಗ. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಫುಲ್ ಅವ್ರನ್ನ ಡೀಟೇಲ್ ವೀಡಿಯೋ ಮಾಡ್ಬಿಡೋಣ ಅಂತ. ಅವ್ರು ನಾ ಇನ್ನೂ ನೋಡಿಲ್ಲ, ನನಗೂ ಅವ್ರು ನೋಡಿಲ್ಲ, ಬ್ಲಾಗ್ದಾಗ ನೋಡಿರ್ಬೋದು ನೋಡಿದ್ರೆ. ಆದ್ರೆ ನನಗೆ ಅವ್ರ ಮಾತಾಡೋ ಸ್ಟೈಲ್ ಅವ್ರದ್ದು ಬಿಹೇವಿಯರ್ ಭಾಳ ಸೇರ್ಬಿಡುತ್ತೆ. ಇಷ್ಟು ಫ್ರೆಂಡ್ಲಿ ಅದಾರಲ್ಲ ಅವ್ರೆ, ಗಾಡಿನ ಎಕ್ದಮ್ ಮಸ್ತ್ ಐತಿ. ನಿನ್ನೆ ರಾತ್ರಿನ ಹಾಫ್ ಟೈಮ್ ಮಾಡಿಸ್ಕೊಂಬಂದೇವೆ ನಾವು, ನೋಡ್ಬೋದು ಇಲ್ಲೇ. ಈಗ ನೋಡೋಣ ಎಲ್ಲಿ ಮಟ್ಟ ಹೋಗ್ತೈತಿ, ಎಲ್ಲಿ ಏನು ಮಾಡಿಸ್ತೀವಿ. ನಿಮ್ಗೆ ಗೊತ್ತಿರ್ತೈತಲ್ಲ ಎಲ್ಲ, ನಮ್ಗಿಂತ ಜಲ್ದಿ ನೀವೇ ನೋಡ್ತೀರಿ ಅಲ್ಲ. ಇಲ್ಲ, ಆ್ಯಕ್ಚುಲಿ ನಾವು ಎಲ್ಲ ಮಾಡಿದ್ವಿ, ನೀವು ನೋಡ್ತೀರಿ. ಇತ್ತು ಬಾಕಿ ಸಹ ಮಾಡಿ ನೋಡ್ರಿ, ಭಾಳ ತಲೆತಿನಂಗಿಲ್ಲನೆ. ಮತ್ತು ಮಾತಾಡಕ್ಕೆ ಸಿಗ್ತಾನೆ ಮಾತು, ನಮ್ಮ ಬಂಡವಾಳ ಪೈ ಮಾಡಕ್ಕೆ ಬರಂಗಿಲ್ಲ ನೋಡ್ರಿ. ಮತ್ತೆ ಚಲೋ ಮಾಡಿದ್ವಿ, ನಡೀ ನಡೀ ಹೋಗುವಂತ ಲೇಟ್ ಆಗೈತೆ. ಮತ್ತೆ ಬ್ರೋ ಟೈಮ್ ಅಪ್ಡೇಟ್ 7:40 ಎಕ್ಸಾಕ್ಟ್. ಇತ್ತು ಬಸ್, ಬಾಕಿ ಸಹ ಮಾಡಿ ಅಪ್ಪನ ಪೂರಾ ಟಶನ್ ಇಂಪ್ಲಿಮೆಂಟ್ ಕರ್ತಾರೆ. ಇತ್ತು ಬಸ್ ಗಾಯ್ಸ್, ಈಗ ಬಂದವಿ ನೋಡ್ಬೋದು, ಗಾಡಿನಲ್ಲಿ ಪಾರ್ಕ್ ಮಾಡೇವಿ. ಇದು ಖಾನಾಪುರ ಹೈವೇ, ಇಲ್ಲಿಂದ ಬೆಳಗಾವಿಯಿಂದ ಬಂದ್ವಿ. ಈಗ ಇಲ್ಲಿ ಹೊಂಟ್ರ ಖಾನಾಪುರ, ಹಂಗೆ ಮುಂದೆ ಗೋವಾಗೆ ಎಲ್ಲ ಎಲ್ಲೆಲ್ಲ ಹೋಗ್ಬೋದು. ಈಗ ನಾವು ಹೊಂಟೇವಿ ಖಾನಾಪುರ್ಗೆ. ಖಾನಾಪುರಿಂದ ನೆಕ್ಸ್ಟ್ ಏನೈತಲ್ಲ, ಅಲ್ಲಿಂದ ಡೈವರ್ಷನ್ ತೊಗೋತೇವಿ ಲೋಂಡಾ ಮೇಲೆ. ಲೋಂಡಾದಿಂದ ಮುಂದೆ ಗಣೇಶ್ ಗುಡಿ, ಗಣೇಶ್ ಗುಡಿಯಿಂದ ಕುಂಬಾರವಾಡ, ಜೋಯಿಡಾ, ಜೋಯಿಡಾಂಗ ಕುಂಬಾರವಾಡ, ಕುಂಬಾರವಾಡ ಉಳ್ವಿ, ಉಳ್ವಿಯಿಂದ ಏನೈತಲ್ಲ ಈ ವಿಡಿಯೋ ಎಂಡ್ ಆಗ್ತೈತಿ. ಅಲ್ಲಿ ನೆಕ್ಸ್ಟ್ ಏನೈತಲ್ಲ ಡೆಸ್ಟಿನೇಷನ್, ಅದು ಅಲ್ಲಿ ಆ ಜರ್ನಿ ನೆಕ್ಸ್ಟ್ ಚಾಲು ಹೋಗ್ತೈತಿ. ತಡಿಪ್ಪ, ನಾನು ಒಣ ಟಶನ್ದ ಲೆನ್ಸ್ ಮುಟ್ಬಿಡ್ತೇನೆ, ಫಿಂಗರ್ ಪ್ರಿಂಟ್ ಕುಂತ್ಬಿಡ್ತಾ ಅದ್ರ ಮೇಲೆ. ಇದ್ದಾಯ್ ಬಸ್, ಬಾಕಿ ಸಹ ಬಡಿ ಆಯ್ತು. ಚಾಯ್ ಬ್ರೇಕಿಗೆ ಅಂತ ನಿಲ್ಸಿದ್ವಿ ಇಲ್ಲಿ, ನೋಡ್ಬೋದು. ಈಗ ಚಾಯ್ ಕುಡ್ದೆ ಫಟಾಫಟ್ ಇಲ್ಲಿಂದ ಜೂಟ್ ಆಗ್ಬಿಡ. ಬ್ರೋ ಹೌ ಇಸ್ ದ ಜೋಶ್? ಹಾಯ್ ಫುಲ್, ಹಾಯ್ ಹಾಯ್ ಹಾಯ್. ಇತ್ತಾಯ್ ಬಸ್, ಬಾಕಿ ಸಹ ಬಡಿ ಹಾಯ್. ಇನ್ನವ ಹಿಂಗೆ ಹೊಂಟೈತ್ಲ, ಸುಮ್ಮನೆ ಚುಮ್ಮೇಶ್ವರ ಹೊಂಟು. ಚಲೋ ಮಿಲ್ತಾವ ಬಾದ್ ಈಗ ಆ್ಯಂಗಲ್ ಇಡ್ತೇನೆ ಮುಂದೆ, ಎಂಜಾಯ್ ಮಾಡಿ. ವಿ ಆರ್ ಆಲ್ಮೋಸ್ಟ್ ನಿಯರ್ ಲೋಂಡಾ. ಇನ್ನೊಂದು 2-5 ಕಿಲೋಮೀಟರ್ ಒಳಗೈತಿ ಅಷ್ಟಂತ ತಿಳ್ಕೊಡಿ. ಭಾಳ ನಿಯರ್ ಬೈ ಬಂದೀವಿ, ನೋಡ್ಬೋದು. ಇಲ್ಲಿ ರೈಲ್ವೆ ಗೇಟ್ ಹಾಕಿತ್ತೆ, ಸೊ ನಿಂತೇವಿ. ಈಗೇನೈತಲ್ಲ ಒಂದೇನು ಹೇಳ್ತೀನಿ ನಿಮಗೆ, ಇದೇನು ಖಾನಾಪುರ ಆದಮೇಲೆ ಲೋಂಡಾ ಕಡೆ ಏನು ಹೊರಡ್ತೇವಲ್ಲ ನಾವು, ಸ್ವಚ್ಛ ಮೇ ಬಹುತ್ ಗಾಂಡು ರೋಡೆ. ಇಂಥ ಸೆಟ್ ಬರತ್ತಲ್ಲ ನನಗೆ ಮೊದಲು, ಇನ್ನೂ ಮತ್ತೊಮ್ಮ ಫುಲ್ ಟಸಂದ ಬರತ್ತೇವೆ ನಾವು ಇಬ್ಬರು ಅಣ್ಣ ತಮ್ಮ. ಇದೇನು ಪಿಕ್ಚರ್ ಆಗ್ಬಿಡ್ತಿ ಇಲ್ಲಿ ಬಂದೆ. ಈ ರೋಡ್ ಮೊನ್ನೆ MSK ಬಾ ಇದೇ ರೋಡ್ದಾಗ ಹಾಸಿ ಬಂದಿದ್ದ ಅನಿಸೈತಿ, ಹೊಳ್ಳು ಹೋಗಿದ್ರು ಅವ್ರೆ ರಿಟರ್ನ್. ನನಗೂ ಯಾಕೋ ಹಂಗೆ ಅನ್ಸೈತೆ ಇದೇ ರೋಡ್ ಇದೇ ರೋಡ್ ಅಂತಂದೇಳಿ. ನೋಡೋಣಂತೆ, ಲೋಂಡಾ ದಾಟಿದ ಮೇಲೆ ಇನ್ನು ರಾಮನಗರ ಮಠ ಹೆಂಗೈತು ಏನು ದೇವ್ರ ಬಲ್ಲ. ಆದ್ರೆ ದೇವ್ರ ಸಬ್ ಬಲ್ಲ ಅಂದ್ರೆ ಸ್ವಲ್ಪ ನಾವು ಹೋಗಿದಾಗ ರೋಡ್ ಹಿಂಗೆ ಇಳಿಸಿ ಬಿಡಪ್ಪ ದೇವ್ರ. ಅಷ್ಟು ಚಲೋ ಆಗಿ ಇತ್ತಾಯ್ ಬಸ್, ಬಾಕಿ ಸರ್ ಬಡಿಯ ಫುಲ್ ಒಂದು ಟಶನ್ ಇಂಪ್ಲಿಮೆಂಟ್ ಕರ್ತೀವಿ. ಜಾರಿ ಗಾನ ಬಜಾತೇವೆ, ಡ್ಯಾನ್ಸ್ ಕರ್ತೀವಿ. ಹೂನಂತ ನೋಡ್ರಿ ನಿಮಗೆ ಟೈಮ್ ಲ್ಯಾಪ್ಸ್ಗಳು, ಮತ್ತು ಅಲ್ಲಿ ಇಲ್ಲಿ ಏನೇನು ನೋಡಿದ್ದು ಎಲ್ಲ ಶಾರ್ಟ್ಸ್ ಹೆಂಗೆ ಅನ್ಸತೈತಿ, ಮತ್ತು ರೋಡ್ ಖರಾಬ್ ಇತ್ತು ಆದರೂ ಶಾರ್ಟ್ಸ್ ಹೆಂಗೆ ಅನ್ಸತ್ತೆ ಹೇಳ್ರಿ. ಯಾಕಂದ್ರೆ ಒಂದೇ ಕೈಲಿ ಡ್ರೈವಿಂಗ್ ಮಾಡ್ಕೊತೀನಿ, ತೋರಿಸಿನಿ ಅದಕ್ಕೆ ಸಿಗ್ತೇನೆ ಅಂತ. ವಿ ಆರ್ ಫೈನಲಿ ಇನ್ ಕುಂಬಾರವಾಡ. ಕುಂಬಾರವಾಡ ಎಲ್ಲಿ ಬರ್ತೈತೆ ಅಂದ್ರೆ
ದಾಂಡೇಲಿಯಿಂದ ನಾವು ಉಳಿವಿ ಹೋಗ್ಬೇಕಾದ್ರೆ ಫಸ್ಟ್ ಜೋಡ ಬರ್ತೈತಿ, ಜೋಡ ತಾಲೂಕ್ದಾಗ ಕುಂಬಾರವಾಡ ಬರ್ತೈತಿ. ಇದು ಕುಂಬಾರವಾಡ ಹಳ್ಳಿ ಟೌನ್, ಸಣ್ಣದೊಂದು ಟೌನ್ ಒಂದು ಹಳ್ಳಿ ಇದೆ. ಇಲ್ಲಿ ಭಾಳ ಹಳೆ ಮೆಮ್ರೀಸ್ ಅದಾವ ನನ್ನ, ನಾ ಅದ ಪವನ್ ಜೊತೆಗೆ ಶೇರ್ ಮಾಡ್ಕೊಂಡು ಬರತ್ತಿದ್ದೆ ಕಾರ್ದಾಗ. ಮತ್ತು ಈಗ ಈ ವ್ಲಾಗ್ನ ಇಲ್ಲೇನು ಮಾಡತ್ತೀವಿ, ಆ್ಯಕ್ಚುಲಿ ಉಳಿವು ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಆತ, ಸೀದಾ ಕಾರವಾರ ಹೊಂಟೀವಿ. ಕಾರವಾರಿಂದ ಮುಂದೆ ಎಲ್ಲಿ ಹೊಂಟೇವೆ ಅಂತಂದು ನಿಮ್ಗೆ ತೋರಿಸ್ತೀವಿ ನೆಕ್ಸ್ಟ್ ವ್ಲಾಗ್. ಈ ವ್ಲಾಗ್ ಇಲ್ಲೇ ಸಮಾಪ್ತ ಮಾಡುವಂತ ಇತ್ನ ಬಸ್. ಬಾಕಿ ಸಬ್ ಬಡಿಯಾ ಮಿಲೆಂಗೆ ಸಿಕ್ಕಿಸಿ ಬಡಿಯಾ ಸಿಗ್ಬಿಡು ಬಹು ಜಲ್ದಿ. ಟಿಲ್ ದಂ ಬಾಯ್, ಪ್ಲೀಸ್ ಡೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ಶುಭಕ್ಕೆ ಬಾಯ್, ಮುಚ್ಚಿಬಿಡು. ಸೊ ಗಾಯ್ಸ್, ವಿ ಆರ್ ಆಲ್ಮೋಸ್ಟ್ ನಿಯರ್ ಬೈ ಜೋಯ್ಡಾ. ನಾ ಜೋಯ್ಡಾಗ ಜಾಂಬೂಟಿ ಜಾಂಬೂಟಿ ಅಂತ ಕೇಳಾದ್ಬಿಟ್ಟೆ ನಡ್ರಕ್ ರೋಡ್ದಾಗ. ಪವನ್ ನಾನು ಫುಲ್ ಟಸನ್ದಾಗ ಇಂಪ್ಲಿಮೆಂಟ್ ಮಾಡ್ಕೊಂಡು ಏನೇನು ಹಳೆವೆಲ್ಲ ಸ್ಟೋರೀಸ್ ಮತ್ತಕೊಂಡು ಬರತ್ತಿದ್ವಿ, ಹಳೆ ಮೆಮ್ರೀಸ್ ಎಲ್ಲ. ಪವನ್, ಹೌ ಇಸ್ ಜರ್ನಿ ಗೋಯಿಂಗ್? ಯಪ್ಪ ರೋಡ್ ಅಯ್ಯೋ, ಪಿಕ್ಚರ್ ಬಿಡಿಸ್ಬಿಡ್ತಪ್ಪ ಹೇಳ್ತೀನಿ. ಖಾನಾಪುರದಿಂದ ರಾಮನಗರ ಬರಮಟ್ಟ, ಲೋಂಡಾ ಬರಮಟ್ಟ, ಲೋಂಡಾದಿಂದ ಈ ಕಡೆ ಚಲೋ ಇತ್ತು. ಆದ್ರೆ ಬಂದೇವಿ ಈಗ. ಈಗ ಗಣೇಶ್ ಗುಡಿ ದಾಟಿದ್ದೀವಿ ನಾವು, ದಾಂಡೇಲಿ ಬ್ಯಾಕ್ ಕೊಟ್ರೆ. ನೀವು ದಾಂಡೇಲಿ ಬಂದಿಲ್ಲ ಅಂದ್ರೆ ಸೈಡ್ ಸೀಯಿಂಗ್ ಗಣೇಶ್ ಗುಡಿ ಕರ್ಕೊಂಬರ್ತಾರೆ ಬ್ಯಾಕ್ ಕೊಟ್ರೆ, ಅದನ್ನು ದಾಟೇವಿ. ಹೊಂಟೇವಿ ಈಗ ಗಾಡಿ ಇಲ್ಲೇ ಪಾರ್ಕ್ ಮಾಡಿ ಹಂಗೆ ಸ್ವಲ್ಪ ಫೀಲ್ ತೊಗೊಳತ್ತಿ ಜಂಗಲ್ದ. ನೋಡ್ರಿ ಎಷ್ಟು ಮಸ್ತ್ ಐತಿ. ಇತ್ತಾಯ್ ಬಸ್, ಬಾಕಿ ಸಬ್ ಬಡಿಯ. ನಮ್ದು ರೋಡ್ ಟ್ರಿಪ್ ತಮ್ಗೆ ಹೆಂಗೆ ಅನ್ಸಾತೈತಿ? ಬೀರೋಲ್ಸ್ ಗೀರೋಲ್ಸ್ ಅದು ಇದು ಒಣ ಟಶನ್ ಇಂಪ್ಲಿಮೆಂಟ್ ಮಾಡಿ ಏನೇನು ಮಾಡತ್ತಲ್ಲ ಎಲ್ಲ ಹೆಂಗೆ ಅನ್ಸಾತೈತಿ ಅಂತ ಕಾಮೆಂಟ್ ಮಾಡಿ ಹೇಳ್ರಿ. ಇದು ಟಶನ್ನ ಇಂಪ್ಲಿಮೆಂಟ್ ನಿಮಗೆ ಇರಿಟೇಟ್ ಆಗತ್ತೈತೆ ಅಂತ ಹೇಳ್ರಿ, ಬಿಡಂಗಿಲ್ಲ ಇದನ್ನ ಹೇಳವ. ಹೆಂಗಾಗೈತಂದ್ರೆ ನಮ್ಮ ಮನ್ಯಾಗ ಸತ್ಯಕ್ಕೆ ನಮ್ಮ ಮಮ್ಮಿ ಕಾಲ್ ಮಾಡಿದಾಗ ಟಶನ್ ನೀನು ಟಶನ್ ಅಂತ ಅನ್ನತ್ತಾರ ನಿನ್ನ. ಹಂಗಾಗ್ಬಿಟ್ಟು ಎಲ್ಲರ ಮೇಲೆ ಇಂಪ್ಲಿಮೆಂಟ್ ಮಾಡತ್ತೀನಿ ನಾ ಟಶನ್ನ. ಇತ್ತಾಯ್ ಬಸ್, ಬಾಕಿ ಸಬ್ ಬಡಿಯ. ಆಗಲೇ ಸ್ವಲ್ಪ ಹಿಂದಿಂದ ಗಾಲಿದ ಹವಾ ಕಮ್ಮಾಗಿತ್ತು, ಅದು ನೋಡ್ಬೇಕು. ಮುಂದೆ ಎಲ್ಲರೂ ಸ್ಟೆಪ್ನಿ ಚೇಂಜ್ ಮಾಡಿಸ್ಕೊಂಡ್ರೆ ಮಾಡಿಸ್ಕೋತೀವಿ, ಇಲ್ಲಾಂದ್ರೆ ಹೋಗೋದಂಗೆ ನೋಡೋಣಂತ. ಅದು ಹವಾ ಎಲ್ಲಿ ಎಷ್ಟು ಇರ್ತೈತೆ ಅಂತಂದರೆ, ಇನ್ನೂ ಒಂದು 95 to 100 kilometers ಮಟ್ಟ ಇರ್ಬೋದು ಇಲ್ಲಿಂದ ಕಾರವಾರ. ಈಗ ನಾವು ಕಾರವಾರ ಸೈಡ್ ಹೊಂಟೇವಿ, ಎಲ್ಲಿ ಹೊಂಟೇವಂತ ಈ ವಿಡಿಯೋದಾಗ ಗೆಸ್ ಮಾಡಿರಿ. ಆದರೆ ಈ ವಿಡಿಯೋ ಉಳಿವಿ ಹೋಗಿ ಎಂಡ್ ಆಗ್ತೈತಿ. ಇತ್ತಾಯ್ ಬಸ್, ಬಾಕಿ ಸಬ್ ಬಡಿಯ. ಚಲೋ, ಬಾಯ್.